ಶಾರದಾ ಶಾರದಾಂಭೋ ಜವದನಾವದನಾಂಬುಜೈ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಎಲ್ಲರ ಆತ್ಮೋದ್ಧಾರಕ್ಕೂ, ಈ ಸಮಸ್ತ ಜಗತ್ತಿನ ಶ್ರೇಯಸ್ಸಿಗೂ ಕಾರಣವಾಗಿರತಕ್ಕಂತಹ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಕ್ಷೀಣ ದಶೆಯಲ್ಲಿ ಇದ್ದಂತಹ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಪುನರುದ್ಧಾರ ಮಾಡಿ ಈ ಧರ್ಮವು ನಿರಂತರ ಪ್ರಚಾರದಲ್ಲಿರಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡಿರತಕ್ಕಂತಹ ಒಂದು ದೊಡ್ಡ ವ್ಯವಸ್ಥೆ, ಒಂದು ಅತ್ಯಂತ ಅಪೂರ್ವವೂ ಅದ್ಭುತವೂ ಆಗಿರತಕ್ಕಂತಹ ಒಂದು ದೊಡ್ಡ ವ್ಯವಸ್ಥೆ ಅಂತಂದರೆ ಚತುರಾಮ್ನಾಯ ಪೀಠಗಳ ಸ್ಥಾಪನೆ. ಇಂತಹ ಒಂದು ವ್ಯವಸ್ಥೆಯನ್ನಾಗಲಿ, ಇಂತಹ ಒಂದು ಯೋಚನೆಯನ್ನಾಗಲಿ ಹಿಂದಿನವರು ಯಾರೂ ಸಹ ಮಾಡಿರಲಿಲ್ಲ. ಅಂತಹ ಒಂದು ಅದ್ಭುತವಾದ ಸಂಕಲ್ಪವನ್ನು ಮಾಡಿ ಚತುರಾಮ್ನಾಯ ಪೀಠಗಳ ಸ್ಥಾಪನೆಯನ್ನು ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಅದೇ ರೀತಿ ನಾವು ಯಾವಾಗಲೂ ಹೇಳುವುದುಂಟು, ಈ ಪೀಠಗಳಲ್ಲಿ ಸನ್ಯಾಸಿಗಳನ್ನು ಅಧಿಪತಿಗಳನ್ನಾಗಿ ನೇಮಿಸಿದ್ದಾರೆ. ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಅಂತ ನಾಲ್ಕು ಆಶ್ರಮದವರು ಇರಬೇಕಾದರೆ ಸನ್ಯಾಸಿಗಳನ್ನು ಮಾತ್ರವೇ ಯಾಕೆ ಅಧಿಪತಿಗಳನ್ನಾಗಿ ನೇಮಿಸಿದ್ದಾರೆ? ಯಾರು ಗೃಹಸ್ಥರನ್ನೋ ಬ್ರಹ್ಮಚಾರಿಗಳನ್ನೋ ಮಾಡಬಹುದಿತ್ತು, ಇವರನ್ನೇ ಯಾಕೆ ನೇಮಿಸಿದ್ದಾರೆ ಅಂತ ಕೇಳಿದರೆ, ಒಬ್ಬ ಸನ್ಯಾಸಿ ಆಗಬೇಕು, ನಿಜವಾದ ಸನ್ಯಾಸಿ ಆಗಬೇಕು ಅಂತಂದರೆ ಅವನಿಗೆ ಇರಬೇಕಾದಂತಹ ಮೊದಲನೇ ಯೋಗ್ಯತೆ ರಾಗದ್ವೇಷಗಳಿಲ್ಲದೇ ಇರುವುದು, ವೈರಾಗ್ಯಶಾಲಿಯಾಗಿರುವುದು. ಇದು ಒಬ್ಬ ಸನ್ಯಾಸಿಗಿರಬೇಕಾದಂತಹ ಮುಖ್ಯವಾದಂತಹ ಒಂದು ಗುಣ. ಇದಿದ್ದರೆ ಮಾತ್ರ ಯಾರಾದರೂ ಸನ್ಯಾಸಿಗಳಾಗುವುದಕ್ಕೆ ಸಾಧ್ಯ ಆಗುತ್ತೆ. ಇದಿಲ್ಲದೆ ಇದ್ದರೆ ಎಷ್ಟೇ ಮಾಡಿದರೂ ಒಬ್ಬ ಸನ್ಯಾಸಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ಗುಣ ಸನ್ಯಾಸಿ ಆಗಲಿಕ್ಕಿಂತ ಮೊದಲೇ ಇರಬೇಕಾದಂತಹ ಒಂದು ಗುಣ. ಇದನ್ನು ಪಡೆದ ನಂತರವೇ ಸನ್ಯಾಸಕ್ಕೆ ಪ್ರವೇಶ ಮಾಡಬೇಕು, ಸನ್ಯಾಸದಲ್ಲಿ ಪ್ರವೇಶ ಮಾಡಬೇಕು ಅಂತ ನಿಯಮ. ಆದರೆ ಬ್ರಹ್ಮಚಾರಿಗಳಿಗೂ ಅಥವಾ ಗೃಹಸ್ಥರಿಗೂ ಈ ನಿಯಮ ಇಲ್ಲ. ಒಬ್ಬ ಬ್ರಹ್ಮಚರ್ಯದಲ್ಲಿ ಪ್ರವೇಶ ಮಾಡಬೇಕು ಅಂತಂದರೆ ಅವನಿಗೆ ರಾಗದ್ವೇಷಗಳು ಇರಬಾರದು ಅಂತ ನಿಯಮವಾಗಿ ಹೇಳೋಕ್ಕಾಗುವುದಿಲ್ಲ. ಅಥವಾ ಒಬ್ಬ ಗೃಹಸ್ಥನಾಗಬೇಕು ಅಂತಂದರೆ ಅವನಿಗೆ ರಾಗದ್ವೇಷಗಳಿರಬಾರದು ಅಂತ ಹೇಳಲಿಕ್ಕಾಗುವುದಿಲ್ಲ. ಒಂದು ವೇಳೆ ರಾಗದ್ವೇಷಗಳಿಲ್ಲ ಅಂದರೆ ಅವನೇನು ಗೃಹಸ್ಥನೇ ಯಾಕಾಗ್ತಾನೆ, ಸನ್ಯಾಸಿಯೇ ಆಗಿಬಿಡ್ತಿದ್ದ. ಆದ್ದರಿಂದ ರಾಗದ್ವೇಷಗಳು ಇರಬಾರದು ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ಒಂದು ವೇಳೆ ಅವನಿಗಿಲ್ಲ ಅಂತಂದರೆ ಸಂತೋಷ, ಆದರೆ ಇರಲೇಬಾರದು. ರಾಗದ್ವೇಷಗಳನ್ನು ನಿರ್ಮೂಲನೆ ಮಾಡಿಕೊಂಡೇ ಗೃಹಸ್ಥನಾಗಬೇಕು ಅಂತ ನಿಯಮ ಇಲ್ಲ. ಆದರೆ ಸನ್ಯಾಸಕ್ಕೆ ಈ ರೀತಿಯಾದಂತಹ ಒಂದು ನಿಯಮ ಇದೆ. ರಾಗದ್ವೇಷಗಳನ್ನು ನಿರ್ಮೂಲನೆ ಮಾಡಿಕೊಂಡು ಸಂಪೂರ್ಣವಾಗಿ ನಿಗ್ರಹ ಮಾಡಿಕೊಂಡು ವೈರಾಗ್ಯಶಾಲಿಯಾಗಿದ್ದು ಸನ್ಯಾಸಾಶ್ರಮದೊಳಗೆ ಕಾಲನ್ನು ಇಡಬೇಕು, ಪ್ರವೇಶ ಮಾಡಬೇಕು ಎಂಬುದಾಗಿ ನಿಯಮವನ್ನು ಶ್ರುತಿಯು ಹೇಳ್ತಾ ಇದೆ, ಶಾಸ್ತ್ರವು ಉಪದೇಶ ಮಾಡ್ತಾ ಇದೆ. ಆದ್ದರಿಂದ ಇಂತಹ ಯತಿಗಳನ್ನು ಅಧಿಪತಿಗಳನ್ನಾಗಿ ನೇಮಿಸಿ ಒಂದು ಗುರು ಪರಂಪರೆಯನ್ನು ಏರ್ಪಡಿಸಿ ಈ ಪರಂಪರೆಯಲ್ಲಿ ಬರುವಂತಹ ಎಲ್ಲ ಆಚಾರ್ಯರು ಯಾವ ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂಬ ಎಲ್ಲ ವಿಷಯಗಳನ್ನೂ ಸಹ ಉಪದೇಶ ಮಾಡಿ ನಮ್ಮ ಸನಾತನ ಧರ್ಮದ ಒಂದು ಶಾಶ್ವತವಾದಂತಹ ಪ್ರಚಾರಕ್ಕೆ ಒಂದು ದೊಡ್ಡ ವ್ಯವಸ್ಥೆಯನ್ನು ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಅಂತಹ ಆ ವ್ಯವಸ್ಥೆಯನ್ನು ಯಥಾವತ್ತಾಗಿ ಶಂಕರ ಭಗವತ್ಪಾದಾಚಾರ್ಯರ ಅವತಾರದ ನಂತರ 12 ಶತಮಾನಗಳಾದ ನಂತರವೂ ಸಹ ಯಥಾವತ್ತಾಗಿ ಅದನ್ನು ಹಾಗೇ ಪರಿಪಾಲನೆ ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಪೀಠವು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವಾಗಿದೆ. ನಮ್ಮ ಗುರುಗಳು ಹೇಗೆ ಆ ಪರಂಪರೆಯನ್ನು ಈಗ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ, ಆದರೆ ಈ ವಿಷಯಕ್ಕೆ ಏನು ಸಾಕ್ಷ್ಯ, ಏನು ಪ್ರಮಾಣ ಅಂತಂದರೆ ನಮ್ಮ ಗುರುಗಳ ಒಂದು ಜೀವನವೇ ಅದಕ್ಕೆ ಪ್ರಮಾಣ, ಅದಕ್ಕೆ ಸಾಕ್ಷ್ಯ.
ಬರೀ ಬಾಯಲ್ಲಿ ಹೇಳ್ತಾ ಇದ್ದೀರಿ ಅಂತಂದರೆ ಸಾಕಾಗೋದಿಲ್ಲ, ಅದಕ್ಕೊಂದು ಸಾಕ್ಷ್ಯ ತೋರಿಸ್ಬೇಕು, ಒಂದು ಪ್ರಮಾಣ ತೋರಿಸ್ಬೇಕು. ಯಾವುದಕ್ಕಾದರೂ ನಮ್ಮ ಗುರುಗಳ ಒಂದು ಜೀವನ ಶೈಲಿ ಏನಿದೆಯೋ, ಅವರ ಒಂದು ವ್ಯವಹಾರ ಶೈಲಿ ಏನಿದೆಯೋ, ಅದೇ ಅದಕ್ಕೊಂದು ಸಾಕ್ಷ್ಯ ಪ್ರಮಾಣ. ಹೇಗೆ ಇವತ್ತಿನ ದಿವಸ ನಮ್ಮ ಗುರುಗಳಲ್ಲಿ ಇಂತಹ ಒಂದು ಶೈಲಿಯನ್ನು ನಾವು ನೋಡ್ತಾ ಇದ್ದೀವೋ, ಅದೇ ಶೈಲಿ ಅವರ ಹಿಂದಿನವರದು, ಅವರ ಹಿಂದಿನವರದು, ಅವರ ಹಿಂದಿನವರದು, ಹೀಗೆ ಎಲ್ಲ ಆಚಾರ್ಯರದು ಸಹ. ಹಾಗಾಗಿ ಇಂತಹ ಒಂದು ವಿಶಿಷ್ಟವಾದ ವ್ಯವಸ್ಥೆಯಲ್ಲಿ ಭಗವತ್ಪಾದರು ಹಾಕ್ಕೊಟ್ಟಂತಹ ಮಾರ್ಗದಲ್ಲಿ ಯಥಾವತ್ತಾಗಿ ಮುನ್ನಡೆಯುತ್ತಾ ಧರ್ಮ ಸಂಸ್ಥಾಪನೆಯನ್ನು, ಧರ್ಮ ಪ್ರಚಾರವನ್ನು ಮಾಡ್ತಾ ಇರತಕ್ಕಂತಹ ಪೀಠವು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವಾಗಿದೆ. ಇದರಲ್ಲಿ ಈ ಒಂದು ಧರ್ಮ ಪ್ರಚಾರ ಕಾರ್ಯ ಅಂತಂದರೆ ಅದು ಅತ್ಯಂತ ದೊಡ್ಡದಾದಂತಹ ಒಂದು ಕಾರ್ಯ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಮಾನ್ಯ ಜನರಿಂದ ಸಾಧ್ಯವಾಗುವುದಿಲ್ಲ. ಏನು ಧರ್ಮ ಪ್ರಚಾರ ಅಂದರೆ ಏನು, ಮೊದಲು ಧರ್ಮ ಅಂತಂದರೆ ಏನು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಜನರಿಗೆ ಸಾಧ್ಯವಾಗುವುದಿಲ್ಲ. ಧರ್ಮ ಅಂದರೆ ಏನು, ಧರ್ಮ ಪ್ರಚಾರ ಅಂದರೆ ಏನು, ಅದನ್ನು ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು, ಆ ಏನೋ ಧರ್ಮ ಪ್ರಚಾರ ಧರ್ಮ ಪ್ರಚಾರ ಅಂತ ಹೇಳ್ತಿರ್ತಾರೆ, ಆದರೆ ಏನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥವಾಗುವುದಿಲ್ಲ, ಸಾಧ್ಯವಾಗುವುದಿಲ್ಲ. ಆದರೆ ಇದೊಂದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಕಾರ್ಯ ಧರ್ಮ ಪ್ರಚಾರ ಅಂತಂದರೆ. ಮತ್ತು ಅನೇಕ ವಿಧವಾದಂತಹ ಏರುಪೇರುಗಳಿಂದ ಕೂಡಿರತಕ್ಕಂತಹ ಒಂದು ಕಾರ್ಯ ಇದು. ಇದರಲ್ಲಿ ಅಂದರೆ ಏನಾಗುತ್ತೆ, ಲೌಕಿಕವಾದಂತಹ ವ್ಯಾವಹಾರಿಕ ಪ್ರಪಂಚದಲ್ಲಿ ಕೇವಲ ವ್ಯವಹಾರ ಮಗ್ನರಾಗಿ ಯಾರು ಜೀವನ ಮಾಡ್ತಾ ಇರ್ತಾರೋ ಅವರಿಗೂ ಬೇಕಾದಷ್ಟು ಕಷ್ಟಗಳಿವೆ. ಆದರೆ ಧರ್ಮ ಪ್ರಚಾರದಲ್ಲಿ ಇಳಿದು ಧರ್ಮ ಪ್ರಚಾರ ಕಾರ್ಯವನ್ನು ಮಾಡುವವನಿಗೆ ಮಾತ್ರ ಅವರಿಗಿರುವಂತಹ ಕಷ್ಟಗಳು ಇವೆ, ಅದಲ್ಲದೆ ಪ್ರತ್ಯೇಕವಾಗಿ ಇವನಿಗೆ ಒಂದಿಷ್ಟು ಕಷ್ಟಗಳು ಇವೆ. ಈ ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ಯಾರು ಪ್ರವೃತ್ತನಾಗಿದ್ದಾನೋ ಆ ಕಷ್ಟಗಳ ಜೊತೆಗೆ ಈ ಕಷ್ಟಗಳು ಇವೆ. ಇದೆಲ್ಲ ಅಂದರೆ ಅದನ್ನು ಹೇಳಿದರೆ ಅರ್ಥ ಮಾಡ್ಕೊಳ್ಳಿಕ್ಕಾಗೋದು. ಈಗ ಹೇಳಿದ ಹಾಗೆ ಏನು ಕಷ್ಟ, ಎಂತಹ ಕಷ್ಟ ಅದೆಲ್ಲ ಹೇಳಿದರೆ ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವರಿಗೆ ಮಾತ್ರ ಅರ್ಥ ಆಗ್ಬೋದು, ಇದರ ಒಂದು ಸಂಬಂಧ ಇರತಕ್ಕಂಥವ್ರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಹಾಗಾಗಿ ಆ ಧರ್ಮ ಪ್ರಚಾರ ಕಾರ್ಯ ಅಂತಂದರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರಲ್ಲೂ ಒಂದು ಧಾರ್ಮಿಕವಾದಂತಹ ಸಂಸ್ಥೆ ಅಂತಂದರೆ ಅದನ್ನು ಯಾವ ರೀತಿಯಾಗಿ ನಡೆಸಬೇಕು, ನಮಗೆ ಹಿಂದಿನ ಕಾಲದಿಂದ ಪ್ರಾಚೀನ ಕಾಲದಿಂದ ಯಾವ ಒಂದು ಪರಂಪರೆ ಬಂದಿದೆಯೋ ಅದನ್ನು ಎಲ್ಲೂ ಸಹ ಬಿಡದೆ ಒಂದು ಸ್ವಲ್ಪವೂ ವ್ಯತ್ಯಾಸ ಮಾಡದೆ ಅದನ್ನು ಸಹ ನಾವು ಪರಿಪಾಲನೆ ಮಾಡಬೇಕು. ಹಾಗೂ ಲೌಕಿಕವಾದಂತಹ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದನ್ನು ಸಹ ಗಮನಿಸ್ತಾ ಇರಬೇಕು. ಹಾಗಂತ ಹೇಳಿ ಸಂಪೂರ್ಣವಾಗಿ ಲೌಕಿಕವಾಗಿಯೂ ಮಾಡೋಕ್ಕಾಗುವುದಿಲ್ಲ, ಎರಡಕ್ಕೂ ಒಂದು ಸಮನ್ವಯವನ್ನು ಮಾಡಿಕೊಂಡು ಆ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂತಹ ಪರಂಪರೆ ಮತ್ತು ಲೌಕಿಕ ವ್ಯವಹಾರ ಲೌಕಿಕ ಪ್ರಪಂಚ ಈ ಎರಡಕ್ಕೂ ಸಹ ಒಂದು ಸರಿಯಾಗಿ ಸಮನ್ವಯವನ್ನು ಮಾಡಿಕೊಂಡು ಇದನ್ನು ನಡೆಸಬೇಕಾದಂತಹ ಒಂದು ದೊಡ್ಡ ಕರ್ತವ್ಯ ಧರ್ಮ ಪ್ರಚಾರ ಕಾರ್ಯವನ್ನು ಮಾಡುವಾಗ ಇರುತ್ತೆ. ಆದ್ದರಿಂದ ಇದು ಸಾಮಾನ್ಯವಾದಂತಹ ವಿಷಯ ಅಲ್ಲ, ಇದು ತುಂಬ ವಿಶಿಷ್ಟವಾದಂತಹ ಉತ್ಕೃಷ್ಟವಾದಂತಹ ಒಂದು ಕಾರ್ಯ. ಹಾಗಾಗಿಯೇ ಈ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಸ್ಥಾನ ಇದೆ. ಆದ್ದರಿಂದ ಇಂತಹ ಒಂದು ಸ್ಥಾನದಲ್ಲಿ ಈ ಒಂದು ಪೀಠದಲ್ಲಿ ಈಗ ನಾವು ಹೇಳಿದ ಹಾಗೆ ನಮ್ಮ ಗುರುಗಳು, ನಮ್ಮ ಪರಮ ಗುರುಗಳು, ಪರಮೇಷ್ಠಿ ಗುರುಗಳು ಅವರೆಲ್ಲರೂ ಸಹ ಅತ್ಯಂತ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮುನ್ನಡೆಸುತ್ತಾ ವಿಶೇಷವಾಗಿ ಧರ್ಮ ಪ್ರಚಾರವನ್ನು ಮಾಡಿದ್ದಾರೆ. ಇಂತಹ ಒಂದು ಕಾರ್ಯದಲ್ಲಿ ಅನೇಕ ಜನ ಶಿಷ್ಯರು, ಶಿಷ್ಯ ಮಹಾಜನರು ಅವರೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಿ ಅವರವರ ಶಕ್ತಿ ಸಾಮರ್ಥ್ಯ ಯೋಗ್ಯತೆಗೆ ತಕ್ಕಂತೆ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ವಿಶೇಷವಾಗಿ ಸೇವೆಯನ್ನು ಮಾಡಿದವರಿದ್ದಾರೆ. ಕೆಲವರು ಇದರ ಜೊತೆಗೆ ಏನೂ ಸಂಬಂಧ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಕೆಲವರು, ಎಲ್ಲಿ ಏನು ಬೇಕಾದರೂ ಆಗಲಿ ಧರ್ಮ ಪ್ರಚಾರ ಅದೆಲ್ಲ ನಮಗೆ ಬೇಡ, ಏನು ಬೇಕಾದರೂ ಆಗಲಿ ನಮ್ಮ ವ್ಯವಹಾರ ನಮ್ಮ ಜೀವನ ಅಷ್ಟೇ ಸಾಕು ಅನ್ನುವಂತಹ ಪ್ರವೃತ್ತಿ ಇರುವವರು ಕೆಲವರು. ಕೆಲವರು ಹೇಗಿದ್ದಾರೆ ಅಂತಂದರೆ ಅವರ ವ್ಯವಹಾರವೂ ಇದೆ ಮತ್ತು ಅದರ ಜೊತೆಗೆ ಸ್ವಲ್ಪ ಏನು ಪೂರ್ತಿ ವ್ಯವಹಾರದಲ್ಲೇ ಮಗ್ನರಾಗಿದ್ದರೆ ಚೆನ್ನಾಗಿರುವುದಿಲ್ಲ, ಸ್ವಲ್ಪ ಆದರೂ ಧಾರ್ಮಿಕ ಪ್ರವೃತ್ತಿ ಅನ್ನೋದು ಮನುಷ್ಯನಿಗಿರಬೇಕು. ಹಾಗಾಗಿ ಒಂದು ಸ್ವಲ್ಪ ಧಾರ್ಮಿಕವಾದಂತಹ ಒಂದು ಪ್ರವೃತ್ತಿ ಇಟ್ಟುಕೊಂಡಿರ್ತಕ್ಕಂಥವರು ಕೆಲವರು, ಅಂಥವರು ಇದ್ದಾರೆ. ಇನ್ನೂ ಕೆಲವರಿದ್ದಾರೆ ನಮಗಿನ್ನು ಯಾವುದು ಬೇಡ, ಲೌಕಿಕ ಯಾವುದು ಬೇಡ, ಸಂಪೂರ್ಣವಾಗಿ ನಾವು ಧರ್ಮ ಪ್ರಚಾರದಲ್ಲೇ ನಿರತರಾಗಿರ್ತೇವೆ, ಈ ಒಂದು ಕಾರ್ಯವೇ ನಮ್ಮ ಜೀವನದ ಲಕ್ಷ್ಯ ಅನ್ನುವಂತಹ
ಭಾವನೆಯಲ್ಲಿ ಕೆಲಸವನ್ನು ಮಾಡತಕ್ಕಂಥವರು ಕೆಲವರಿದ್ದಾರೆ. ಇಲ್ಲಿ ಆ ಧರ್ಮ ಪ್ರಚಾರ ಕಾರ್ಯದಲ್ಲಿ ನಾವು ಭಾಗವಹಿಸುವುದು ಅಂತಂದರೆ ಅದು ಎಷ್ಟೋ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪುಣ್ಯದಿಂದಲೇ ಅದು ಸಾಧ್ಯವಾಗುತ್ತೆ. ಶ್ರೀರಾಮ ಅವತಾರದಲ್ಲಿ ಭಗವಂತ ಧರ್ಮೋದ್ಧಾರಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ, ದುಷ್ಟ ಶಿಕ್ಷಣೆ ಮತ್ತು ಶಿಷ್ಟ ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಹೋಗುವಾಗ ಎಲ್ಲರೂ ಅದರಲ್ಲಿ ಭಾಗವಹಿಸಿದ್ದಾರೆ. ಪ್ರಾಣಿಗಳು ಸಹ ಅವರ ಆಯಾ ಪ್ರಾಣಿಗಳ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅದರಲ್ಲಿ ಭಾಗವಹಿಸಿ ಆ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾವೆ ಎಲ್ಲ ಪ್ರಾಣಿಗಳು ಸಹ. ಹಾಗಾಗಿ ಈ ಧರ್ಮ ಪ್ರಚಾರದಲ್ಲಿ ನಾವು ಭಾಗವಹಿಸುವುದು, ನಮ್ಮಿಂದ ಏನು ಸಾಧ್ಯವಾಗುತ್ತೋ ಅದನ್ನು ನಾವು ಮಾಡುವುದು ಅಂತಂದರೆ, ಅದಕ್ಕೊಂದು ನಮಗೆ ಅವಕಾಶ ಸಿಕ್ಕುವುದು ಅಂತಂದರೆ ಅದು ಸಾಮಾನ್ಯವಾದಂತಹ ವಿಷಯ ಅಲ್ಲ. ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪುಣ್ಯದಿಂದ ಅದು ನಮಗೆ ಸಾಧ್ಯವಾಗುತ್ತೆ. ಇದನ್ನು ಮಾಡುವುದರಿಂದ ನಮಗೂ ಒಳ್ಳೆಯದಾಗುತ್ತೆ ಮತ್ತು ಸಮಾಜಕ್ಕೂ ಸಹ ಒಳ್ಳೆಯದಾಗುತ್ತೆ. ಆದ್ದರಿಂದ ಇಂಥ ಒಂದು ಧರ್ಮ ಪ್ರಚಾರ ಕಾರ್ಯದಲ್ಲಿ ತುಂಬ ಜನ ಶಿಷ್ಯರೆಲ್ಲರೂ ಸಹ ಹಿಂದಿನಿಂದಲೂ ಪರಂಪರೆಯಾಗಿ ವಿಶೇಷವಾಗಿ ಇದರಲ್ಲಿ ಭಾಗವಹಿಸಿ ಗುರು ಸೇವೆಯನ್ನು ಮತ್ತು ಈ ಶಾರದಾ ಪೀಠದ ಶಿಷ್ಯರಾಗಿ ಸೇವೆಯನ್ನು ಸಹ ಸಲ್ಲಿಸಿದ್ದವರು ಅನೇಕ ಜನರು ಇದ್ದಾರೆ. ಇಲ್ಲಿ